ಸ್ನೇಹಿತರೆ ಇವತ್ತು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಒಡೆದಲ್ಲೇ ನಾನು ನಮಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಾ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸಲು ನೀವು ಕೂಡ ಬಯಸಿದರೆ ಜಸ್ಟ್ ನೀವು ಹತ್ತನೇ ಕಂಪ್ಲೀಟ್ ಆದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಹತ್ತನೇತೆ ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅನ್ನ ಅಂದರೆ ಆಯ್ಕೆಗೋ ಅಭ್ಯರ್ಥಿಗೆ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರುವುದಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗತ್ತೆ ಇನ್ನು ಎರಡನೇ ಗುಡ್ ನ್ಯೂಸ್ ಅನ್ನ ಅಂದರೆ ಸಂಬಂಧಪಟ್ಟಂತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮತ್ತು ಎಸ್ ಸಿ ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸಿನ ನಿಂತು ಕೂಡ ಸರಿಲಿಕ್ಕೆ ಇರುತ್ತೆ ಅದು ಎಷ್ಟೆಷ್ಟು ಸರಿಲಿಕ್ಕೆ ಅನುವಾಗುತ್ತೆ ಅಂತ ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟಿರುತ್ತೆ ಇನ್ನು ಆಯ್ಕೆದ ಅಭ್ಯರ್ಥಿಗೆ ಉದ್ದ ಸ್ಥಳ ಎಲ್ಲಿರುತ್ತೆ ಒಂದೊಂದು ಐದು ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂರಿಗೆ ಯಾರಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ ಹೊಸ ಹೊಸ ನೇಮಕಿಯಾಗಿರತ್ತೆ ಹುದ್ದೆ ಪ್ರಕಾರ ಒಂದಾದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಆಗಿರುತ್ತೆ ಇದು ಸಂಪೂರ್ಣವಾಗಿ ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಸ್ನೇಹಿತರೆ ಇಲ್ಲಿ ಖಾಲಿರುವ ಹುದ್ದೆ ಹೆಸರು ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಜೊತೆಗೆ ಪ್ರಯೋಗಾಲಯ ಅಧಿಕಾರಿ ಹುದ್ದೆ ಖಾಲಿ ಇರುತ್ತೆ ಇನ್ನು ಪಿ ಹುದ್ದೆ ಕೂಡ ಖಾಲಿ ಇರತ್ತೆ ಫಾರೆಸ್ಟ್ ಗಾರ್ಡ್ ಹುದ್ದೆ ಕೂಡ ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಶೈಕ್ಷಣಿಕ ತುಂಬ ತುಂಬಾ ಇರುತ್ತೆ ಆದಷ್ಟು ನೀವು ಹತ್ತನೇ ಪಾಸಾಗಿರಬೇಕು ಪಾಸ್ ಆಗಿರಬೇಕು ಎಲ್ಲ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಪಾಸಾಗಿರಬೇಕಾಗತ್ತೆ ಇನ್ನು ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದಕ್ಕೂ ಕೂಡ ಒಂದು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಇದು ಕೂಡ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಪಾಸಾಗಿರಬೇಕಾಗತ್ತೆ ಆದಷ್ಟು ಡ್ರೈವರ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ನೀವು ಚಾಲನಾ ಪರವಾಗಿದ್ದಂಥ ಇಲ್ಲಿ ಹದಿನೈತೆ ಪಾಸಾಗಿರಬೇಕಾಗತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ನೋಡಿ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೋ ಒಂದು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ತಿಳಿಸುವುದೇನೆಂದರೆ ಇಲ್ಲಿ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಬೇಕಾಗತ್ತೆ ನಾ ಗರಿಷ್ಠ ವಯಸ್ಸು ಇಲ್ಲಿ ಐವತ್ತೆರಡು ವರ್ಷದ ಉಳಗಿನವರು ಅರ್ಜಿ ಸಲ್ಲಿಸಬಹುದು ಆದಷ್ಟು ಒ ಬಿ ಸಿ ಅಭ್ಯರ್ಥಿಗಳು ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ನಿಂತು ಕೂಡ ಸಡಿಲಿಕ್ಕಿರತ್ತೆ ಅದು ಎಷ್ಟೆಷ್ಟು ಸಡಿಲಿಕ್ಕೆ ಅನುವಾಗುತ್ತೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿರುತ್ತೆ ಜೊತೆಗೆ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಆದರೆ ಇಲ್ಲಿ ಐದು ವರ್ಷದ ತನಕ ಸಡಿಲಿಕ್ಕಿರುತ್ತೆ ಇಲ್ಲಿ ಒ ಬಿ ಸಿದಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರಿ ಎ ಮತ್ತು ತ್ರಿ ಬಿ ಸೇರಿದ ಅಭ್ಯರ್ಥಿ ಕೂಡ ಬರ್ತಾರಲ್ಲ ಅವರು ಕೂಡ ಮೂರು ವರ್ಷದ ತನಕ ಸಡಿಲಿಕ್ಕಿರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಜೊತೆಗೆ ಆಯ್ಕೆದ ಅಭ್ಯರ್ಥಿಗೆ ಇಲ್ಲಿ ಮಂತ್ಲಿ ವೇತನ ಸರಿ ಎಷ್ಟು ಇರುತ್ತೆ ಅಂದರೆ ರೂಪಾಯಿ ಇಪ್ಪತ್ತೇಳು ಸಾವಿರದಿಂದ ಇಲ್ಲಿ ಎಂಬತ್ತೇಳು ಸಾವಿರಗೆ ಮಂತ್ಲಿ ವೇತನ ಆಗಿರುತ್ತೆ ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಆದಷ್ಟು ಈ ವೇತನ ಸೇನೆ ಕೂಡ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಅದು ಯಾವ ರೀತಿಗೆ ಅಂದರೆ ಮೊದಲನೇ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಎರಡನೇ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಒಂಬತ್ತು ನೂರ ಐವತ್ತು ಹೆಚ್ಚಾಗುತ್ತೆ ಮೂರನೇ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಹನ್ನೊಂದು ನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಇದರ ಬಗ್ಗೆ ಏನಾದರೂ ಕೂಡ ಡೋರ್ಸ್ಗಳು ಹೋಗ್ತೀರೂ ಕಮೆಂಟ್ ಬಾಷ್ನೂ ಕೂಡ ಕಮೆಂಟ್ ಮಾಡಿ ನಾವು ಮೊದಲಿಗೆ ಈ ಇವುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಬಯಸಿದವರಿಗೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ಆದಷ್ಟು ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರವಾಗಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗತ್ತೆ ಇನ್ನು ಅರ್ಜಿ ಶುಲ್ಕಗಳು ನಿಮಗೂ ಕೂಡ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಲ್ಲ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿ ಕೂಡ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಕೂಡ ಫ್ರೀಯಾಗಿ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕೊನೆಯ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿ ಸಲ್ಲಿಸಬಹುದು ಆದಷ್ಟು ಈ ಡಿಸ್ಪ್ಲೇ ಮನೊಂದು ವೆಬ್ಸೈಟ್ ಕಾಣಿಸ್ತಿದ್ದಿಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿಕೊಂಡು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಎಲ್ಲ ಅಭ್ಯರ್ಥಿಗಳು ಈ ವೆಬ್ಸೈಟಿಗೆ ಲಾಗಿನ್ ಮಾಡಿಕೊಂಡು ಆಮೇಲೆ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಆ ಐಡಿದಿಂದ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸು ಅಟ್ಯಾಚ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ ಮುಂದುವರೆಗೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ನೀವು ಕೊನೆ ತನಕ ನೋಡ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧತಕ್ಕ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಲ್ಲ ಮತ್ತು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಆ ರೀತಿಯಾಗಿ ಆಗಬಾರ್ದು ಅಂದರೆ ಕೊನೆ ತನಕ ನೋಡಿ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ದಾಖಲಾತಿಗಳು ಮೊದಲದ ನಿಮಗೆ ಫೋಟೋ ಕಾಪಿ ಬೇಕಾಗುತ್ತೆ ಇದಾದ ಮೇಲೆ ಸಹಿ ಬೇಕಾಗುತ್ತೆ ಆದಂಥ ಸಹಿ ಬೇಕು ಅಂದರೆ ಸಿಗ್ನೇಚರ್ ಬೇಕಾಗುತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಮೊಬೈಲ್ ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಪ್ಯಾನ್ ಕಾರ್ಡ್ ಕೂಡ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ ಜೊತೆಗೆ ನಿವಾಸದ ಪ್ರಮಾಣಪತ್ರ ಬೇಕಾಗತ್ತೆ ಅಂದರೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ಗೊತ್ತಾಗಬೇಕಲ್ಲ ಇದು ಕೇಂದ್ರ ಸರ್ಕಾರದ ನೇಮಕಾತಿ ಇರೋದ್ರಿಂದ ಆದಷ್ಟು ಎಲ್ಲ ರಾಜ್ಯದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಮತ್ತು ನಮ್ಮ ಕರ್ನಾಟಕದವರು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಮತ್ತು ಜಾಬನ್ನು ಪಡೆದುಕೊಳ್ಳಬೋದು ಅಥವಾ ಇದ್ರ ಬಗ್ಗೆ ಏನಾದರೂ ಕೂಡ ಡೋರ್ ಸಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಒಂದು ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಹತ್ತುತ್ತೆ ಜೊತೆಗೆ ಶೈಕ್ಷಣಿಕ ಅಂಕಪಟ್ಟಿಗಳು ಶೈಕ್ಷಣಿಕ ಅಂಕಪಟ್ಟಿ ಮೇಲೆ ನೀವು ಹತ್ರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಆತರ ಮೇಲೆ ಡಿಫ್ರೆಂಟ್ ಆಗುತ್ತೆ ಹತ್ತನೇತ್ತ ಮೇಲೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರೆ ಹತ್ತನೇ ತಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಹನ್ನೆನತ್ತಿನ ಮೇಲೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರೆ ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನೀವೇನಾದರೂ ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸ್ಕೊತೀನಿ ಅನ್ಕೊಂಡಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಜೊತೆಗೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ದುಡಿಯೋ ತುಂಬ ಜನ ಕೇಳ್ತಾ ಇರ್ತಾರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಖಾಲಿ ಇದ್ರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈಗ ಅದನ್ನೇ ಕರೆದಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಜಾಬ್